ಹವ್ಯಾಸ ಟ್ಯಾಂಪ್ ಕಲೆಕ್ಷನ್ ಕಾಯಿನ್ ಕಲೆಕ್ಷನ್ ಪೆನ್ ಪ್ಯಾಲ್ ಈ ರೀತಿಯಾದ ವಿಷಯಗಳು ಇಂದಿನ ಪೀಳಿಗೆಗೆ ಗೊತ್ತೇ ಇಲ್ಲ ಹವ್ಯಾಸ ಯಾರಿಗಿದೆ ಟೈಮು ಒಂದೇ ಒಂದು ಕೆಲಸ ಮಾಡಬೇಕು ಟ್ಯಾಬ್ ಐಪ್ಯಾಡ್ ಅಲ್ಲಿ ಇಲ್ಲಿ ಹೋಗೋದು ಹವ್ಯಾಸಕ್ಕೆ ಸಮಯವಿಲ್ಲ ಕಾರ್ಯಕ್ರಮದಲ್ಲಿ ಒಳ್ಳೆ ಹವ್ಯಾಸಗಳು ಯಾಕೆ ಬೇಕು ಎಂಬತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ ಕಾರ್ಯಕ್ರಮವನ್ನು ನೋಡಿ ದೇವರ ಆಶೀರ್ವಾದವನ್ನು ಹೊಂದ ನಮಸ್ಕಾರ ಪ್ರಿಯ ವೀಕ್ಷಕರೇ ಹೇಗಿದ್ದೀರಾ ನಿಮ್ಮ ಮಕ್ಕಳು ಹವ್ಯಾಸ ಎಂಬತಕ್ಕಂಥ ವಿಷಯದ ಬಗ್ಗೆ ಮಾಹಿತಿ ಇಟ್ಟಿದ್ದಾರಾ ಅವಾಗ ಹವ್ಯಾಸ ಇದೆಯಾ ಬನ್ನಿ ಹವ್ಯಾಸದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ ನಮಸ್ಕಾರ ಹೇಗಿದ್ದೀರಾ ಓಕೆ ಡಾಕ್ಟರ್ ರವಿ ಮಿಸ್ಟರ್ ಸುಗಂಧರಾಜ್ ಪಾಸ್ಟರ್ ಅಶೋಕ್ ಮಿಸ್ಟರ್ ಜಾನ್ ಕ್ಯಾಲ್ವಿನ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಜಯದೇವ್ ಪಾಸ್ಟರ್ ಜೋಸೆಫ್ ಎಲ್ಡರ್ ಮೋಹನ್ ರಾಜ್ ಎಲ್ಡರ್ ರಾಜ್ ವೆಲ್ಕಮ್ ಟು ದ ಶೋ ತುಂಬಾ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಡಾಕ್ಟರ್ ಜಯದೇವ್ ಇವತ್ತು ನಾವು ಯಾವ ವಿಚಾರವಾಗಿ ಕಲೀಲಿಕ್ಕಿದ್ದೇವೆ ಮೈಕನ್ನು ನೀವು ತೆಗೆದುಕೊಳ್ಳಿ ಯಾವ ವಿಚಾರವಾಗಿ ನಾವು ಇವತ್ತು ಕಲೀಲಿಕ್ಕಿದ್ದೇವೆ ಮಕ್ಕಳಿಗೆ ಸೂಕ್ತವಾದ ಹವ್ಯಾಸಗಳ ವಿಷಯದಲ್ಲಿ ನಾವು ಕಲಿಲಿಕ್ಕೆ ಹೋಗುವಂತರಾಗಿದ್ದೇವೆ ಇಂದಿನ ಕಾಲದ ಮಕ್ಕಳಿಗೆ ಅದರಲ್ಲೂ ಯವನಸ್ಥರಿಗೆ ಹವ್ಯಾಸ ಅನ್ನೋದೇ ಇಲ್ಲವೇ ನೀವು ಹೇಳಿದ್ದು ಸರಿಯಾಗಿದೆ ಯಾಕಂದ್ರೆ ಯಾವಾಗ ಇಂಟರ್ನೆಟ್ ಬಂತು ನೋಡಿ ಇಪ್ಪತ್ನಾಲ್ಕು ತಾಸು ಏನು ಮಾಡ್ತಾರೆ ಆ ಇಂಟರ್ನೆಟ್ ಮುಂದೆ ಕೂತ್ಕೊಂಡು ಅವ್ರ ಸಮಯನ ಕಳೀತಾರೆ ಆದರೆ ಹಿಂದಿನ ಕಾಲದಲ್ಲಿ ಈ ಹವ್ಯಾಸಗಳಲ್ಲಿ ಮಕ್ಕಳು ಭಾಗವಹಿಸಿದ್ರು ಅಂದರೆ ಸ್ಟ್ಯಾಂಪ್ ಕಲೆಕ್ಷನ್ನು ಮತ್ತು ಸ್ಕೂಲಲ್ಲಿನ ಟ್ರೈನಿಂಗ್ ಮಾಡೋದು ಗಿಳಿನ ಪಾಠ ಕಳಿಸೋದು ಒಂದು ಉದಾಹರಣೆ ನನ್ನ ಮಗ ಇವಾಗ ಶಬ್ದದಲ್ಲಿ ನ್ಯೂಸ್ನಲ್ಲಿ ಇದ್ದಾನೆ ಒಂದು ಗಿಳಿ ಏಮಾಡ್ತಂದ್ರೆ ಅವ್ನು ಶಬ್ದ ಮಾಡಿದ್ರೆ ಬಂದು ಅವನ ಕೈ ಮೇಲೆ ಕೂತಂತದೆ ಆವತ್ತು ಇಂಟರ್ನೆಟ್ಟಲ್ಲಿ ನೋಡಿದೆ ನಾನು ಇದು ನೋಡಿದಂಗೆ ತುಂಬ ಸಂತೋಷ ಆಯಿತು ಅಂದರೆ ಈಗಿನ ಕಾಲದ ಮಕ್ಕಳು ಇಂಥ ಹವ್ಯಾಸಗಳನ್ನು ಮಾಡಿದ ಪಕ್ಷದಲ್ಲಿ ಅವರ ಜೀವನಕ್ಕೆ ಸ್ಫೂರ್ತಿನ ವಂಡರ್ಫುಲ್ ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಕ್ಯಾಲ್ವಿನ್ ನಾವಿಬ್ಬರು ಬೆಳೀತಾ ಇರುವ ಸಂದರ್ಭದಲ್ಲಿ ನೀನು ಚೆನ್ನಾಗಿ ಚಿತ್ರ ಬಿಡಿಸ್ತಾ ಇದ್ದೆ ಅದೊಂದು ಹವ್ಯಾಸವಾಗಿ ಇಟ್ಕೊಂಡಿದ್ದೆ ಆಮೇಲೆ ಬಿಟ್ಬಿಟ್ಟು ನಿನ್ನ ತಮ್ಮನಿಗೆ ಬಿಟ್ಕೊಟ್ಬಿಟ್ಟೆ ಅದನ್ನು ಯಾಕೆ ಹೌದು ಚಿತ್ರ ಬೆಳೆಸ್ತಾ ಇದೆ ಆದರೆ ಇವಾಗ ಅದಕ್ಕೆ ಟೈಮ್ ಇಲ್ಲ ಓಕೆ ಓಕೆ ಮುಂದೆ ಹೋಗೋಣ ಹವ್ಯಾಸ ಅಂದರೆ ಏನು ಹಿರಿಕರಾಗಿರ್ತಕ್ಕಂಥ ರವಿಶಂಕರ್ ಅವರೇ ವಾಟ್ ಇಸ್ ಹಾಬಿ ಡೆನಿಸ್ ರವರೇ ತುಂಬಾ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಹವ್ಯಾಸಗಳು ಅಂತ ಹೇಳಿದ್ರೆ ವಿರಾಮ ಸಮಯದಲ್ಲಿ ಮಾಡತಕ್ಕಂಥ ಚಟುವಟಿಕೆಗಳು ಓಕೆ ಈಗ ನಿಮ್ಗೆ ಗೊತ್ತಿರಬಹುದು ಇಟ್ ಇಸ್ ನಥಿಂಗ್ ಬಟ್ ಲಿಶರ್ ಟೈಮ್ ಆಕ್ಟಿವಿಟೀಸ್ ಅಂತ ಹೇಳ್ತೇವೆ ಇವಾಗ ಒಂದು ಮಗು ಶಾಲೆಯಲ್ಲಿ ಸಾಮಾನ್ಯವಾಗಿ ಮೂರು ಗಂಟೆ ಅಥವಾ ನಾಲ್ಕು ಗಂಟೆವರೆಗೆ ಇರ್ತಾರೆ ಅದಾದ ಮೇಲೆ ಮನೆಗೆ ಬರ್ತಾರೆ ಮನೆಗೆ ಬಂದಾದ ಮೇಲೆ ಅವರು ಯಾವ ರೀತಿಯ ಆ ಸಮಯವನ್ನು ಕಳೀತಾರೆ ಮೇ ಬಿ ವರ್ಕ್ ಮಾಡ್ಬೋದು ಅದಾದ ಮೇಲೆ ಹೋಮ್ ಹೋಮ್ವರ್ಕ್ ಮಾಡಾದ್ಮೇಲೆ ಏನು ಮಾಡ್ತಾರೆ ಆ ಸಮಯದಲ್ಲಿ ಅವರು ಕೆಲವು ಚಟುವಟಿಕೆಗಳನ್ನು ತಗೊಳ್ತಾರೆ ಅದನ್ನು ಹವ್ಯಾಸಗಳು ಅಂತ ಹೇಳ್ತೀವಿ ಈಗ ಹವ್ಯಾಸಗಳಲ್ಲಿ ಹವ್ಯಾಸಗಳಲ್ಲಿ ಏನಾಗುತ್ತೆ ಏನು ಪ್ರಯೋಜನ ಇದೆ ಅಂತ ಹೇಳಿದ್ರೆ ಅವು ಈ ಹವ್ಯಾಸಗಳು ನಮ್ಮಲ್ಲಿ ಕೌಶಲ್ಯಗಳನ್ನು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸೋದಕ್ಕೆ ಸಹಾಯ ಮಾಡುತ್ತೆ ಮಕ್ಕಳ ಜ್ಞಾನ ಭಂಡಾರವನ್ನು ಹೆಚ್ಚಿಸುತ್ತೆ ಅದು ಅಲ್ಲದೆ ಮಕ್ಕಳಲ್ಲಿ ಚುರುಕುತನ ಮತ್ತು ಲವಲವಿಕೆಯನ್ನು ಹೆಚ್ಚಿಸುತ್ತದೆ ಈ ಇಂಥ ಹವ್ಯಾಸಗಳನ್ನು ನಾವು ಮಕ್ಕಳಲ್ಲಿ ಬರೋದಕ್ಕೆ ನೋಡಬೇಕಾಗಿದೆ ವಂಡರ್ಫುಲ್ ಅಶೋಕ್ ಅವರೇ ನಿಮ್ಮ ಹವ್ಯಾಸ ಏನಿತ್ತು ನೀವು ಚಿಕ್ಕವರಾಗಿರುವಾಗ ಸಮಯದಲ್ಲಿ ನನ್ನ ಹವ್ಯಾಸ ನ್ಯೂಸ್ ಪೇಪರ್ನ ತಪ್ಪದೇ ಓದ್ತಾ ಇದ್ದೆ ಅವ್ಕೆ ಹವ್ಯಾಸನೋ ಹವ್ಯಾಸನೋ ಗೊತ್ತಿಲ್ಲ ಆದ್ರೆ ಅದು ಮಾತ್ರ ನಾನು ತಪ್ಪದೇ ಮಾಡ್ತಿದೆ ಓಕೆ ಅದ್ರಲ್ಲಿ ಏನಾದ್ರು ಕಟ್ಟಿಂಗ್ಸ್ ಅನ್ನ ತೆಗೆದು ಕಟ್ ಮಾಡಿ ಇಟ್ಕೊಳ್ತಾ ಇದ್ರೆ ಈಗ ಕೆಲವರಿಗೆ ಒಂದು ಸ್ಕ್ರಾಪ್ ಬುಕ್ ಅಂತ ಹೇಳ್ತಾರೆ ಅದನ್ನ ಅಂಟಿಸಿಟ್ಕೊಳ್ತಾ ಇದ್ದಾರೆ ಆ ಥರ ಸುಭಾಷಿತಗಳನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದೆ ಓಕೆ ನ್ಯೂಸ್ ಪೇಪರ್ಲಿ ಬರೋ ಸುಭಾಷಿತ ಖಂಡಿತವಾದ್ ಕಟ್ ಮಾಡಿ ಅದನ್ನ ಒಂದು ಕಡೆ ಸೇರಿಸಿ ಇಡ್ತಾ ಇದ್ದೆ ನಾನು ವಂಡರ್ಫುಲ್ ಮುಂದೆ ಹೋಗೋಣ ಈಗ ನಾವು ಹವ್ಯಾಸಗಳಲ್ಲಿ ಸಾಕಷ್ಟು ವಿಧಗಳಿವೆ ಯಾವ ಯಾವ ಹವ್ಯಾಸಗಳಿವೆ ಆ ಡೆನಿಸ್ ಅವರೇ ಎಸ್ ಸರ್ ಈ ಹವ್ಯಾಸಗಳಲ್ಲಿ ಹೆಚ್ಚಾಗಿ ನಾವು ಅದರಲ್ಲಿ ಆರ್ಥಿಕ ಒಂದು ನೆರವನ್ನು ಹಾಕಬೇಕಾಗುತ್ತೆ ಹಾಗೂ ಸಮಯವನ್ನು ಸಹ ನಾವು ವೆಚ್ಚ ಮಾಡಬೇಕಾಗುತ್ತೆ ಇಲ್ಲಿ ನಾವು ನೋಡುವಾಗ ಕೆಲವು ಈ ಚಿತ್ರಕಲೆ ಹಾಗೂ ಕ್ರೋಶ ನಿಟ್ಟಿಂಗ್ ಇರ್ಬೋದು ಆಮೇಲೆ ಪ್ರಕೃತಿಯ ಒಂದು ರಿಲೇಟೆಡ್ ಆಮೇಲೆ ಸೈನ್ಸ್ ರಿಲೇಟೆಡ್ ಹಾಗೂ ಮ್ಯೂಸಿಕ್ ಓಕೆ ಮತ್ತು ನಿಮಗೆ ಮೋಹನ್ರಾಜ್ ಸರ್ ನಾನು ಐ ನಾನು ಒಂದು ಎಂಟು ಒಂಬತ್ತನೇ ಇದ್ದೆ ನೀವು ಆವಾಗ ಲೌರಿ ಶಾಲೆಯಲ್ಲಿ ಶಿಕ್ಷಕರಾಗಿರ್ತಕ್ಕಂಥ ಸಮಯದಲ್ಲಿ ವಿಲಿಯಂ ಸರ್ ಅಂತ ಒಬ್ಬರು ಇದ್ರು ನಿಮ್ಗೆ ಜ್ಞಾಪಕ ಇದೆಯೋ ಏನೋ ಗೊತ್ತಿಲ್ಲ ಅವರು ಒಂದಿನ ನಮ್ಮ ಲವರಿ ಶಾಲೆಯಲ್ಲಿ ಐಸ್ ಕ್ರೀಮನ್ನು ಮಾರ್ದು ಒಂದು ಜಾಯ್ ಫ್ಯಾಕ್ಟ್ರಿನವ್ರು ಬಂದು ಐಸ್ ಕ್ರೀಮನ್ನು ಕೊಟ್ಟರು ಎಲ್ರಿಗೂ ಕಡ್ಡಿ ಐಸ್ ಕ್ರೀಮ್ ಕ್ಯಾಂಡಿ ಐಸ್ ಕ್ರೀಮ್ ಸೊ ಒಂದು ಒಂದು ಮೂಟೆ ಫುಲ್ಲಾಗಿ ಐಸ್ ಕ್ರೀಮ್ ಕಡ್ಡಿ ಬಿದ್ದಿತ್ತು ಇಫ್ ಯು ರಿಮೆಂಬರ್ ಐ ಟ್ ನೋ ರಿಮೆಂಬರ್ ಈ ಈ ಅಪ್ಪ ಏನು ಮಾಡಿದ್ರು ಆ ಕಡ್ಡಿಯನ್ನು ತೆಗೆದು ವಿಧಾನಸೌಧನ ಕಟ್ಟಿದ್ರು ಅದರಲ್ಲಿ ವಿಧಾನಸೌಧಾನ ಅದರ ಒಂದು ಬಿಲ್ಡಿಂಗನ್ನು ಅಷ್ಟು ಚೆನ್ನಾಗಿ ಆ ಐಸ್ ಕ್ರೀಮ್ ಕಡ್ಡಿಯಲಿ ಮಾಡಿದರು ವಿಲಿಯಮ್ ಸರ್ ನ್ಯಾಪ್ಕ ಇದೆ ನಿಮಗೆ ಖಂಡಿತವಾಗಿ ಹಾಗೂ ಈ ಈಗ ಹೆಚ್ಚಾಗಿ ಈ ತೋಟಗಾರಿಕೆ ಒಂದು ಓಕೆ ಆಗಿ ಈ ಮಕ್ಕಳು ನಮ್ಮ ಅಶೋಕ್ ಅವರು ಮಾಡ್ತಾರೆ ತೋಟಗಾರಿಕೆ ನಿಮ್ಮ ತೋಟದಲ್ಲಿ ನಾನು ನಮ್ಮ ಬಾಳೆಗಿಡ ಇದೆ ಬಾಳೆ ಮರ ಬಂದಿಲ್ಲ ಅದು ಬಾಳೆ ಮರ ಗಿಡ ಮತ್ತು ಹಣ್ಣು ಮರ ಎಲ್ಲ ಹಾಕಿದೀನಿ ಮತ್ತು ಮಾವಿನ ಮರ ನಾಲ್ಕೈದು ವೆರೈಟಿ ಮಾವಿನ ಮರಗಳನ್ನು ಬೆಳೆಸಿದೀನಿ ಅದಕ್ಕೆ ಎಷ್ಟು ಸಮಯವನ್ನ ನೀವು ಅದರಲ್ಲಿ ಹಾಕ್ತೀರಾ ದಿನ ಸಾಯಂಕಾಲ ಐದರಿಂದ ಆರೂವರೆವರೆಗೂ ಒಂದೂವರೆ ಗಂಟೆ ಖಂಡಿತವಾಗ್ಲು ಆ ತೋಟದಲ್ಲಿ ಸಮಯ ಕಳಿಲಿಕ್ಕೆ ಪ್ರಯತ್ನ ಪಡ್ತಾರೆ ಉಪಯೋಗ ಆಗುತ್ತೆ ಒಂದು ಶಾರೀರಿಕವಾಗಿ ಒಂದು ಎಕ್ಸಸೈಸ್ ಕೊಡುವಂತದ್ದಾಗಿದೆ ಮತ್ತು ಮಾನಸಿಕವಾಗಿ ಒಂದು ಉಲ್ಲಾಸವನ್ನು ಕೊಡುತ್ತೆ ಒಂದು ಸಮಾಧಾನವನ್ನು ಕೊಡುತ್ತೆ ಏನೋ ಒಂದು ಅಕಂಪ್ಲಿಷ್ ಮಾಡಿದೀವಿ ಏನೋ ಒಂದು ಸಾಧಿಸಿದೀವಿ ಮತ್ತು ಅದು ಸಮಾಜಕ್ಕೂ ಕೂಡ ನೆರವಾಗುವಂತಹ ಒಂದು ಹವ್ಯಾಸ ನಮಗೆ ಸ್ವಂತ ಹವ್ಯಾಸಗಳು ಇರ್ಬೋದು ಆದ್ರೆ ಅದು ಸಮಾಜಕ್ಕೆ ನೆರವನ್ನು ಕೊಡುವಂತ ಹವ್ಯಾಸ ಆ ತೋಟವನ್ನು ಬೆಳೆಸೋದ್ರಿಂದ ಸಮಾಜ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರ ಶುಭ್ರವಾಗಿರುತ್ತೆ ಒಳ್ಳೆ ಗಾಳಿ ಬೆಳಕು ಬರುವಂತದ್ದಾಗಿದೆ ಓಕೆ ಮುಂದೆ ಹೋಗೋಣ ಆಗಿನ ಕಾಲದಲ್ಲಿ ಪಾಸ್ಟರ್ ಜೋಸಫ್ ಪೆನ್ ಪ್ಯಾಲ್ಸ್ ಅಂತ ಇರ್ತಾಯಿದ್ರು ನಮ್ಮ ಸೆವೆಂತ್ ಅಡ್ವಾಂಟೇಜ್ ಪುಸ್ತಕಗಳಲ್ಲಿ ಕೊನೆಯ ಪುಟಕ್ಕೆ ಹೋದರೆ ಅಲ್ಲಿ ಅಮೇರಿಕದಲ್ಲಿ ಆಫ್ರಿಕದಲ್ಲಿ ಏಜ್ ಫೋರ್ಟೀನ್ ನೀಡ್ಸ್ ಅ ಪೆನ್ ಪ್ಯಾಲ್ ಅಂತ ನಾವು ಎಲ್ರಿಗೂ ಎಷ್ಟೆಷ್ಟೋ ಜನಕ್ಕೆ ಬರೋದು ಯಾರೂ ಬರದೇ ಇಲ್ಲ ತಿರ್ಗಾ ವಾಪಸ್ಸು ಆದರೆ ಆ ಪೆನ್ ಪ್ಯಾಲ್ಸ್ ಎಂಬತಕ್ಕಂಥದ್ದು ಒಂದು ಹಾಬಿಯಾಗಿ ಇಟ್ಕೊಂಡಿದ್ರು ನಿಮ್ಮ ಜ್ಞಾಪಕ ಇದೆಯಾ ಖಂಡಿತವಾಗಿಯೂ ಸೊ ಈ ಈಗಾಗಲೇ ಈ ಒಂದು ಹವ್ಯಾಸಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಯಾವುದೇ ಒಂದು ಹವ್ಯಾಸವನ್ನು ನಾವು ಅಳವಡಿಸ್ಕೊಂಡಾಗ ಇದು ನಮಗೆ ಸ್ಫೂರ್ತಿದಾಯಕದ ಜೊತೆಗೆ ಇದೇನ್ ಮಾಡ್ತದೆ ಅಂತಂದ್ರೆ ನಾವು ಈಗಾಗಲೇ ಕಲ್ತಿರುವ ಹಾಗೆ ನಮ್ಮನ್ನ ಚೈತನ್ಯಗೊಳಿಸ್ತದೆ ವಿಶೇಷವಾಗಿ ಈ ಇನ್ನೊಂದು ಹೇಳಲಿಕ್ಕೆ ನನಗೆ ಇಷ್ಟಪಡ್ತೇನೆ ಈ ಹವ್ಯಾಸಗಳ ಬಗ್ಗೆ ಮಾತನಾಡುವಾಗ ನೀವು ಪೆನ್ಪಲ್ ಬಗ್ಗೆ ಹೇಳಿದ್ರಿ ಅದು ಬಹಳ ಶ್ರೇಷ್ಠವಾದಂಥದ್ದು ಮಂಡ್ಯದಲ್ಲಿ ಒಬ್ಬ ಹೆಣ್ಣುಮಗಳು ಈ ಸತ್ಯವೇದಗಳನ್ನ ಕ್ರೋಢೀಕರಿಸ್ತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸಿದ್ಲು ವಿವಿಧ ಸತ್ಯವೇದ ವಿವಿಧ ಸತ್ಯವೇದಗಳು ಸುಮಾರು ಇನ್ನೂರೈವತ್ತು ಬಗೆ ಬಗೆಯ ಸತ್ಯವೇದಗಳನ್ನ ಕ್ರೋಢೀಕರಿಸಿದ್ರಿಂದ ಆಕೆ ಹೆಸರು ಗಿನ್ನಿಸ್ ರೆಕಾರ್ಡ್ ಹೋಗುವಂತ ರೀತಿಯಲ್ಲಿ ಈಗ ಬೆಳೆದು ನಿಂತಿದೆ ಅಂದ್ರೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಇನ್ನೂ ಸಹ ಕ್ರೂಢೀಕರಿಸೋದ್ರಿಂದ ಈ ಹವ್ಯಾಸದ ಮೂಲಕವಾಗಿ ಈ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಸಹ ಗಳಿಸ್ಬೋದು ಅನ್ನೋ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಪಂಡ್ಯದ ಗಂಡು ನೀವು ನೋಡಿದೀರಾ ಹೆಂಗ್ಸು ಆ ಹುಡುಗಿ ತುಂಬಾ ಸತ್ಯವೇದಗಳನ್ನು ಈ ರೀತಿಯಾದ ನಮ್ಮ ಸಭೆ ಕೂಡ ನಮ್ಮ ಹವ್ಯಾಸದ ಮೂಲಕ ಒಂದು ಹೆಸರು ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ನಾವು ಪುನಃ ಬರ್ತೀವಿ ಹವ್ಯಾಸದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಮಕ್ಕಳಲ್ಲಿ ಹವ್ಯಾಸದ ಬಗ್ಗೆ ಮಾತಾಡ್ತಾ ಇದೀವಿ ಎರಡನೇ ಭಾಗದಲ್ಲಿ ಇದ್ದೇವೆ ಬನ್ನಿ ಮುಂದುವರ್ಸೋಣ ಹಿರಿಕರಾಗಿರ್ತಕ್ಕಂಥ ಮೋಹನ್ ರಾಜ್ ಅವರೇ ಹೇಳಿ ಇನ್ನೂ ಅನೇಕ ಹವ್ಯಾಸಗಳನ್ನು ನಾವು ನೋಡ್ಬೋದು ಇತ್ತೀಚಿನ ಬೆಳವಣಿಗೆಯಲ್ಲಿ ನಾವು ಈ ನಾವು ಡಿಜಿಟಲ್ ವರ್ಲ್ಡಲ್ಲಿದ್ದೀವಿ ಹೈಲಿ ಸೊಫಿಸಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಮೊಬೈಲ್ ಇರ್ಬೋದು ಅಥವಾ ಐಪ್ಯಾಡ್ ಇರ್ಬೋದು ಈಗ ಹೆಚ್ಚಾಗಿ ಸೆಲ್ಫಿ ಫಿಲಿಮ್ ಫೋಟೋಗ್ರಫಿ ಸೊ ಇದನ್ನು ಹವ್ಯಾಸವಾಗಿ ಮಕ್ಕಳು ಮಾಡಿಕೊಂಡಿದ್ದಾರೆ ಫೋಟೋಗ್ರಫಿ ಅಂತಕ್ಕಂಥದ್ದು ಎಷ್ಟು ಒಳ್ಳೆಯ ಅಭ್ಯಾಸ ಆದರೆ ದಿನದ ದಿನೇ ಅದು ಕಡಿಮೆ ಆಗ್ತಿದೆ ಈಗ ನಿಮ್ಮ ಮನೆಯಲ್ಲೂ ಕೂಡ ಫೋಟೋಗ್ರಾಫರ್ಸ್ ಇದ್ದಾರೆ ಒಬ್ಬರಿಬ್ರು ವೆರಿ ಗುಡ್ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಇದ್ದಾರೆ ಆ ಹವ್ಯಾಸದ ಬಗ್ಗೆ ಹೇಳಿ ನೀವು ಕೇಳಿದ ಪ್ರಶ್ನೆಗೆ ನನ್ನ ಮಗಳು ಪ್ರೊಫೆಷನ್ ಬಂದ್ಬಿಟ್ಟು ಫೋಟೋಗ್ರಫಿ ಸದ್ಯದಲ್ಲಿ ಆಕೆಯ ಕಂಪ್ನಿ ಹೆಸರು ಫ್ಲ್ಯಾಶ್ ಬ್ರಷ್ ಏನಂತರ ಫ್ಲ್ಯಾಶ್ ಬ್ರಷ್ ಆ ನನ್ನ ಮಗಳ ಸಹಪಾಠಿ ಯಾರಂದರೆ ನನ್ನ ಮೊಮ್ಮಗ ಸಹಪಾಠಿಯಾಗಿದ್ದಾನೆ ಅಂದರೆ ಈಕೆ ಏನು ಮಾಡ್ತಾರೆ ಅಂದರೆ ಕೆಲವು ಉತ್ತಮವಾದ ಫೋಟೋಗ್ರಫಿನ ತೆಗೆದು ನ್ಯಾಷನಲ್ ಜೋಗ್ರಫಿ ಕಳಿಸ್ಕೊಟ್ಟಿದ್ದಾಳೆ ಆ ನ್ಯಾಷನಲ್ ಜೋಗ್ರಫಿಗೆ ಕಳಿಸ್ಕೊಟ್ಟದ್ರಿಂದ ಆ ನ್ಯಾಷನಲ್ ಜೋಗ್ರಫಿಯ ವ್ಯಕ್ತಿಗಳು ಈಕೆಯನ್ನು ಬರಮಾಡಿ ಆ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಆಕೆಗೆ ಹೋಗಲಿಕ್ಕೆ ಬರಲಿಕ್ಕೆ ವಿಮಾನದ ಪ್ರ ಖರ್ಚನ್ನು ವೆಚ್ಚವನ್ನು ಕೊಟ್ಟು ಆಕೆಗೆ ಹೋಟ್ಲನ್ನು ಬುಕ್ ಮಾಡಿ ಆಕೆಯನ್ನು ಸ್ವಾಗತಿಸಿ ಆಕೆಗೆ ಬಹುಮಾನ ಕೊಟ್ಟು ಇಂದಿರು ಕಳಿಸಿದ್ದಾರೆ ಇದು ಒಂದು ಉತ್ತಮವಾದಂಥ ವಿಷಯ ನೋಡೋಣ ಹವ್ಯಾಸಗಳು ನಮಗೆ ನಮ್ಮ ಹವ್ಯಾಸಗಳು ನಮಗೆ ಲಾಭವನ್ನು ತರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ವಿಷಯ ಇಲ್ಲ ಡಾ ಪ್ರೊಫೆಸರ್ ರವೀಂದ್ರ ಶಂಕರ್ ಅವರೇ ಈಗ ನಾವು ಮಾಡ್ಕೊಂಡಿರ್ತಕ್ಕಂಥ ಹವ್ಯಾಸ ನಾಳೆ ದಿನ ನಮಗೆ ಹೆಸರು ಕೀರ್ತಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ವಾಟ್ ವಂಡರ್ಫುಲ್ ಥಿಂಗ್ ಅದು ಅಲ್ವೇ ಖಂಡಿತವಾಗಿ ಸೊ ಮುಂದೆ ಹೋಗೋಣ ನಾವು ಹವ್ಯಾಸ ಯಾಕೆ ಬೇಕು ಹಿರಿಕರಾಗಿರ್ತಕ್ಕಂಥ ಪಾಲ್ರಾಜ್ ಅವರೇ ಹವ್ಯಾಸ ಮಕ್ಕಳಿ ಮಕ್ಕಳಿನ ಮಾನಸಿಕ ದೈವಿಕ ಬೆಳವಣಿಗೆ ಉಪಯೋಗವಾಗ್ತದೆ ಹವ್ಯಾಸ ಮಕ್ಕಳಿನ ಸಮಯವನ್ನು ಯಾವ ರೀತಿ ಕಳಿಬೇಕು ಸಮಯ ಪ್ರಜ್ಞೆ ತರ್ತದೆ ಮೂರನೇದಾಗಿ ಮಾನಸಿಕ ಶಿಸ್ತನ್ನು ತರುವಂಥದ್ದಾಗಿದೆ ಮಾನಸಿಕ ಶಿಸ್ತು ಯಾವ ರೀತಿ ಅವರು ಆ ಒಂದು ಹವ್ಯಾಸಗಳನ್ನು ಅದು ಉಪಯೋಗಿಸಿದ್ರೆ ಅದು ಮನಸ್ಸಿಗೆ ಒಂದು ಶಿಸ್ತನ್ನು ತರುವಂಥದ್ದಾಗಿದೆ ಅದ್ರ ಪ್ರಕಾರ ಅವರು ಪಾಲಿಸ್ತಾರೆ ಓಕೆ ಈಗ ಈ ಹವ್ಯಾಸಗಳ ಗುರಿ ಏನು ಹವ್ಯಾಸ ಓಕೆ ಹವ್ಯಾಸದ ಬಗ್ಗೆ ಮಾಡ್ತಾ ಇದ್ದೀವಿ ಈಗ ಈಗ ಎಷ್ಟೋ ಸಂದರ್ಭಗಳಲ್ಲಿ ಸ್ಟ್ಯಾಂಪ್ಗಳನ್ನು ಸೇರಿಸಿರ್ತೀವಿ ಇದರಿಂದ ನಮ್ಗೆ ಏನು ಲಾಭ ಸುಮ್ಮನೆ ಯಾವಾಗಲೂ ಟೈಮ್ ಅದರಲ್ಲೇ ಸ್ಪೆಂಡ್ ಮಾಡ್ತಾನೆ ಅಂತ ಹೇಳ್ತಕ್ಕಂಥವ್ರಿಗೆ ಈ ಕಾರ್ಯಕ್ರಮದ ಮೂಲಕ ನಾವೇನು ಹೇಳ್ತಾ ಇದ್ದೀವಿ ಹವ್ಯಾಸಗಳಲ್ಲಿ ಗುರಿ ಮುಖ್ಯ ಅಲ್ಲ ಏನನ್ನು ಸಾಧಿಸ್ತಾರೆ ಸಾಧನೆ ಮುಖ್ಯ ಅವರಿಗೆ ಸಮಾಧಾನ ಕೊಡ್ತಕ್ಕಂಥದ್ದು ಹಾಗೂ ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಅವ್ರು ಸಾಗಬೇಕಾಗುತ್ತೆ ಹಣ ಮಾಡಬೇಕು ಅಥವಾ ತಾನು ಪ್ರಸಿದ್ಧ ಆಗಬೇಕಲ್ಲ ಗುರಿ ಸಾಧ್ಯದಲ್ಲ ಸಮಾಧಾನ ತೃಪ್ತಿಕರವಾಗಿರಬೇಕು ಮೊದಲು ಅಥವಾ ಕೊನೆಯದಾಗಿ ಹೇಳ್ಬೇಕಂದ್ರೆ ಜ್ಞಾನವನ್ನು ತಿಳ್ತ ಕೊಡ್ತಕ್ಕಂಥದ್ದು ಅವ್ರ ಜ್ಞಾನದಾಗಬೇಕು ಮತ್ತು ಸಮಾಜಕ್ಕೆ ಉದ್ಧಾರ ಆಗ್ತಕ್ಕಂಥ ಕೆಲಸ ಡಾಕ್ಟರ್ ಥಾಮಸ್ ಚಾಂಡಿ ನಮ್ಮ ಹಾಸ್ಪ್ಯಾಟ್ ಆಸ್ಪತ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಹಾಸ್ಪ್ಯಾಟ್ ಆಸ್ಪತ್ರೆಯ ಡೈರೆಕ್ಟರ್ ಹ್ಯಾಸ್ ಗಾಟ್ ಎ ರೆಕಾರ್ಡ್ ಸಾರ್ಟ್ಸ್ ಹೆಂಗೆ ಅಂದರೆ ಅವ್ರ ಹತ್ರ ಎಂಟ್ನೂರಕ್ಕಿಂತ ಜಾಸ್ತಿ ವಾದ್ಯ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಸಂಗೀತದ ವಾದ್ಯ ನುಡಿಸ್ತಕ್ಕಂಥ ಯಂತ್ರಗಳು ಆಲ್ಮೋಸ್ಟ್ ಎಂಟುನೂರಕ್ಕಿಂತ ಜಾಸ್ತಿ ಇದೆಯಂತೆ ಎಸ್ ಇನ್ಸ್ಟ್ರೂಮೆಂಟ್ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಫ್ರಮ್ ಆಲ್ ದಿ ಪಾರ್ಟ್ಸ್ ಆಫ್ ದ ಕಂಟ್ರಿ ಥಾಮ ಡಾಕ್ಟರ್ ಥಾಮಸ್ ಚಾಂಡಿ ನನ್ನ ಡಾಕ್ಟರು ಸೊ ಈ ರೀತಿಯಾದ ಒಂದು ಹವ್ಯಾಸ ಎಷ್ಟು ಚೆನ್ನಾಗಿದೆ ಕ್ಯಾಲ್ವಿನ್ ಅವರೇ ಬ್ರದರ್ ಡೆನಿಸ್ ಅವರೇ ಇದು ಅತ್ತು ಅತಿ ಉತ್ತಮವಾದ ಹವ್ಯಾಸ ನಾನು ಏನು ಏನ್ ಹೇಳಬೇಕು ಅಂತ ಅನ್ಕೊಂಡಿದೀನಿ ಅಂದರೆ ಈ ಈ ಹವ್ಯಾಸ ಏನಕ್ಕೆ ಬೇಕು ಅದು ನೀವು ಒಂದು ಪ್ರಶ್ನೆ ಕೇಳಿದ್ರಿ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ ಈ ಇವಾಗಿರುವ ಮಕ್ಕಳು ಈ ಹವ್ಯಾಸ ಇಲ್ಲದೆ ಇದ್ದರೆ ಅವರು ತಪ್ಪು ದಾರಿಯಲ್ಲಿ ಈ ಟೈಮ್ ಇದೆಯಲ್ಲ ಇದನ್ನು ಇದನ್ನು ತಪ್ಪಾಗಿ ದಾರಿಯಲ್ಲಿ ಉಪಯೋಗಿಸ್ತಾರೆ ಹವ್ಯಾಸ ಇದ್ದಾಗ ಇದರಲ್ಲಿ ಅವರು ಟೈಮ್ ಎಂಗೇಜ್ ಮಾಡಿದಾಗ ಆ ಫ್ರೀ ಟೈಮ್ ಅನ್ನೋದು ಅವರು ಆಕ್ಯುಪೈಡ್ ಆಗಿಬಿಡುತ್ತೆ ಓಕೆ ಖಂಡಿತವಾಗ್ಲೂ ನಿಮಗೆ ಎಷ್ಟೋ ಸಂದರ್ಭಗಳಲ್ಲಿ ಈ ಹವ್ಯಾಸಕ್ಕೆ ಸಮಯ ಹಣ ಖರ್ಚು ಮಾಡಬೇಡ ಫ್ರೀಯಾಗಿ ಯಾವುದಾದರೂ ಹವ್ಯಾಸಗಳಿದ್ರೆ ಇದ್ದರೆ ಮಾಡೋ ಅಂತ ಹೇಳತಕ್ಕಂತ ಪೋಷಕರ ಒಂದು ಇದರಲ್ಲಿ ಎಷ್ಟೋ ಪೋಷಕರು ಕೂಡ ಆ ಹವ್ಯಾಸಕ್ಕೆ ಹಣವನ್ನ ಕೊಡ್ತಾರೆ ಹೇಳಿ ಅಾ ಧನ್ಯ ಸರ್ ನೀವು ಮಾತು ಹೇಳಿದ್ರಿ ಈ ಸ್ಟಾಂಪ್ 컬یکشن ಕಾಯಿನ್ಸ್ কয়ನ್ಸ್ ಅದು ಒಂದು ಸಮಯ ವರ್ತವಾಗಂತ ಒಂದು ಹವ್ಯಾಸ ಅಂತ ಹೇಳಿದ್ರಿ ಅಲ್ಲ ಓಕೆ ಇಲ್ಲ ಆ ರೀತಿಯಾಗಿ ಯೋಜನೆ ಮಾಡ್ತಾರೆ ಕೆಲ ಹೌದು ಇವತ್ತಿನ ದಿನ ಅದನ್ನ ಮಾಡ್ತಾ ಇದ್ದಾರೆ ಈಗ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಈ ಸ್ಟ್ಯಾಂಪ್ ಕಲೆಕ್ಷನ್ನು ಮತ್ತು ಕಾಯಿನ್ ಕಲೆಕ್ಷನ್ ವಿಧ ವಿಧವಾದ ದೇಶಗಳಿಂದ ಬರ್ತಾ ಇರತಕ್ಕಂಥ ಸ್ಟ್ಯಾಂಪ್ಗಳನ್ನು ಮತ್ತು ಕಾಯಿನ್ಗಳನ್ನು ಕರೆನ್ಸಿಯನ್ನು ಕಲೆಕ್ಟ್ ಮಾಡೋದ್ರಿಂದ ನಮಗೆ ಆ ದೇಶದ ಬಗ್ಗೆ ಜಾಸ್ತಿ ಮಾಹಿತಿ ಸಿಗುತ್ತೆ ಅನೇಕ ದೇಶಗಳ ಬಗ್ಗೆ ಜಾಸ್ತಿ ಮಾಹಿತಿ ಸಿಗುತ್ತೆ ಅದಲ್ಲದೆ ಅವರು ಮಕ್ಕಳು ಸಹ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹಾಕ್ತಾರೆ ಈಗ ನಾನು ಉದಾಹರಣೆ ತೊಗೊಳ್ತೇರಿ ನಾನು ಚಿಕ್ಕವನಾಗಿದ್ದಾಗ ನಾನು ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತಾ ಇದ್ದೆ ಓಕೆ ನಾನು ಸುಮಾರು ಒಂದು ನೂರು ನೂರ ಇಪ್ಪತ್ತೈದು ದೇಶಗಳ ಸ್ಟ್ಯಾಂಪ್ ಕಲೆಕ್ಷನ್ ಅನ್ನಿತ್ತು ಅದೇ ರೀತಿ ಕಾಯಿನ್ ಕಲೆಕ್ಷನು ಮಾಡಿದ್ದೆ ಅದನ್ನು ನನ್ನ ಮಗನಿಗೆ ಕೊಟ್ಟೆ ಅಂದರೆ ನನ್ನ ಮಗ ನೋಡಿದೆ ಅದನ್ನು ಅವನು ತ ಅವನು ಸಹ ಅದನ್ನು ಪ್ರಾರಂಭ ಮಾಡೋದಕ್ಕೆ ನೋಡ್ದ ನೋಡಿಕೊಂಡ ಓಕೆ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಕೆಲವರಿಗೆ ಅಥವಾ ಇದು ಈ ಈ ಹವ್ಯಾಸಗಳು ಜನಕ್ಕೆ ಅಥವಾ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಖರ್ಚು ವೆಚ್ಚಗಳು ಇರ್ಬೋದು ಅಂದರೆ ಸರ್ ಹೇಳಿದ್ರಲ್ಲ ಸ್ಟ್ಯಾಂಪ್ ಕಲೆಕ್ಷನ್ ಕಾಯಿನ್ ಕಲೆಕ್ಷನ್ ಇದರಲ್ಲಿ ಏನಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಡೆವಲಪ್ ಆಗ್ತಾರೆ ವಿತ್ ಲೈಕ್ ಮೈಂಡೆಡ್ ಅವ್ರದ್ದೇ ಒಂದು ಸ್ಟ್ಯಾಂಪ್ ಕಲೆಕ್ಷನ್ ಇರ್ಬೋದು ಆ ಈ ಒಂದು ಪಾಯಿಂಟ್ ರೀಚ್ ಆದಾಗ ಏನಾಗುತ್ತೆ ಬಾಟರ್ ಸಿಸ್ಟಮ್ ಆಗುತ್ತೆ ನನ್ನ ಹತ್ರ ಎರಡು ಸ್ಟ್ಯಾಂಪ್ ಒಂದೇ ಥರ ಇರ್ಬೋದು ನಿಮ್ಮ ಹತ್ರ ಅದು ಇಲ್ಲದೆ ಇರ್ಬೋದು ನಾನು ನಿಮಗೊಂದು ಕೊಡ್ತೀನಿ ಅದು ನೀವು ನನಗೊಂದು ಕೊಡ್ತೀರ ಇದೇ ರೀತಿ ಒಂದು ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ ಈ ಫ್ರೆಂಡ್ಶಿಪ್ ಈಸ್ ಆಲ್ವೇಸ್ ಬೆಟರ್ ಡೆವಲಪ್ಮೆಂಟ್ ಸ್ಟ್ಯಾಂಪ್ ಎಷ್ಟು ಒಂದು ಇಂಪಾರ್ಟೆಂಟ್ ಆಗಿರ್ತದೆ ಬರೆಯೋಲ್ಲ ಸೊ ಸ್ಟ್ಯಾಂಪ್ಗಳೇ ಇಲ್ಲ ಈಗ ಸೊ ಸ್ಟ್ಯಾಂಪ್ ಕಲೆಕ್ಷನ್ ಪ್ರಾಬಬ್ಲಿ ಇನ್ ಅನ್ ಫ್ಯೂ ಇಯರ್ಸ್ ದೇ ಕೆನ್ ಸೆಲ್ ದಟ್ ಇಟ್ಕೊಂಡಿರ್ತಕ್ಕಂಥ ಫಾರ್ ಕ್ರೋರ್ಸ್ ಆಫ್ ರುಪೀಸ್ ಯಾಕೆಂದ್ರೆ ಈಗ ಸ್ಟ್ಯಾಂಪ್ ಇಲ್ಲ ಯಾರೂ ಲೆಟರ್ ಬರೆಯೋದಿಲ್ಲ ಇ ಕ್ಲೀನಾಗಿ ಒಂದು ಮೇಲ್ ಕಳಿಸ್ಬಿಡ್ತಾರೆ ಹೇಳಿ ಪಾಸ್ಟ್ ಅಂದರೆ ಇದು ಅವರ ಜೊತೆಗೆ ನಾನೊಂದು ಅಂಶವನ್ನು ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದು ಮುಂದಿನ ಪೀಳಿಗೆಗೆ ಇಂದಿನ ಒಂದು ಚ ಚಾರಿತ್ರಿಕ ವಿಚಾರಗಳನ್ನು ಅವರು ಕಲಿಸ್ದಾಗ ಆಗ್ತದೆ ತಿಳಿದಾಗ ಆಗ್ತದೆ ಮುಂದಿನ ಪೀಳಿಗೆಗೆ ಇವುಗಳನ್ನು ನಾವು ಸಂಗ್ರಹ ಮಾಡಿ ಇಟ್ಟಂತ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬಹುದು ಈ ಹವ್ಯಾಸಗಳಲ್ಲಿ ಅಂತ ಹೇಳಕ್ ಇಷ್ಟಪಡ್ತೇವೆ ಜಯದೇವ ನಾನು ಸ್ಪೈಸರ್ ಮೆಮೋರಿಯಲ್ ಕಾಲೇಜ್ನಲ್ಲಿ ಹೋದಿರುವಂತಹ ಸಂದರ್ಭದಲ್ಲಿ ನಮ್ಗೊಬ್ರು ಪ್ರೊಫೆಸರ್ ಇದ್ದರು ಡಾಕ್ಟರ್ ಆರ್ ಎಲ್ ರೋ ಅಂತ ಆ ವ್ಯಕ್ತಿ ನೋಡಿದ ಪಕ್ಷದಲ್ಲಿ ನೀವು ಯಾವ ವಿಷಯನೂ ತಿಳ್ಕೊಳ್ಳಿ ಒಂದು ಕಲ್ಲು ತೆಗೆದುಕೊಳ್ಳಿ ಒಂದು ಹೆಲೆ ತೆಗೆದುಕೊಳ್ಳಿ ಯಾವ ವಸ್ತು ತೆಗೆದುಕೊಂಡು ಅವ್ರಿಗೆ ಕೇಳಿದ ಪಕ್ಷದಲ್ಲಿ ಅವರಿಲ್ಲ ಏನಾಗ್ತೀನಿ ಉತ್ತರ ಇತ್ತು ಪ್ರಾಮುಖ್ಯವಾಗಿ ಈ ಜಿಯಾಲಜಿ ಎನ್ನುವ ಕ್ಲಾಸನ್ನು ನಾನು ತೆಗೆದುಕೊಂಡೆ ಫಸ್ಟ್ರೆ ಶಮಿಸಿ ಇಲ್ಲಿಂದ ತೆಗೆದುಕೊಳ್ಳೋಣ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ ಒಂದು ಸಣ್ಣ ವಿರಾಮ ವೆಲ್ಕಮ್ ಬ್ಯಾಕ್ ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ ವಿರಾಮ ಬಂದ್ಬಿಡ್ತು ಹೇಳಿ ಡಾಕ್ಟ್ರೆ ನಾನು ಸ್ಪೈಸರ್ ಕಾಲೇಜಲ್ಲಿ ಹೋದಂಥ ಸಂದರ್ಭದಲ್ಲಿ ನಾನು ಇಂದು ಜಿಯಾಲಜಿ ಕ್ಲಾಸನ್ನು ತೆಗೆದುಕೊಂಡೆ ಆವಾಗ ಪ್ರೊಫೆಸರ್ ಆರ್ ಎಲ್ ರೋ ಮತ್ತು ಪ್ರೊಫೆಸರ್ ಹ್ಯಾರಿಸ್ ಎನ್ನುವರು ಏನು ಮಾಡಂದರೆ ಈ ಶಾಲೆಯನ್ನು ಈ ಕ್ಲಾಸಂತ ಕೊಟ್ಟರು ನನಗೆ ಆ ಸಮಯದಲ್ಲಿ ನಾವು ಬೇರೆ ಬೇರೆ ಜಾಗಕ್ಕೆ ಹೋಗಿ ಕೆಲವು ಕಲ್ಲುಗಳನ್ನು ಮಾಡೋದು ನಾವೆಲ್ಲ ಸೇರಿ ಕೂಡಿಸಿದ್ವು ಆ ಕಲ್ಲಿನ ಹೆಸರನ್ನು ಕೆಳದ ಪಕ್ಷದಲ್ಲಿ ನಮಗೆ ನಗು ಬರುವಂತಾಗಿದೆ ಈ ಕಲ್ಲು ಹೇಗಿತ್ತಂದರೆ ಪಳಪಳ ಅಂತ ಒಳತ ಇತ್ತು ಕೆಲವು ಕಲ್ಲುಗಳು ಅದು ಹೆಸರು ಅಂದರೆ ಪೂರ್ಣ ಲೈಟ್ ಹ್ಯಾರಿಸೈಟ್ ಡೊನಾಲ್ಡೈಟ್ ಮೆಸಲೈಟ್ ಬೊಸಲೈಟ್ ಈ ರೀತಿಯಾಗಿ ವಿಧ ವಿಧವಾದ ಹೆಸರುಗಳನ್ನು ನಾವು ಕಲಿತು ಅದೊಂದು ಪಟ್ಟಿ ಬಾಕ್ಸ್ ಮಾಡಿ ಅದನ್ನೆಲ್ಲ ಸರಿಪಡಿಸಿ ಆ ಪಟ್ಟಿಲಿ ಹಾಕಿ ಏನು ಏಮಾಡಂದ್ರೆ ನಾವು ಒಂದು ಕಾರ್ಯಕ್ರಮವಾಗಿ ಆ ಇದನ್ನು ಪಟ್ಟಿ ಮಾಡಿ ಅವ್ರಿಗೆ ಏನು ಮಾಡಿದ್ರು ಪ್ರೊಫೆಸರ್ಗೆ ಕೊಟ್ಟರು ಅದಕ್ಕೆ ನಮಗೆ ಅಂದರೆ ಗ್ರೇಡ್ ಕೊಟ್ಟರು ಹೀಗೆ ಅದನ್ನು ಕಲ್ತ ಮೇಲೆ ನಾನು ಸಹ ಇಂಥ ಒಂದು ಏನೋ ಅಭ್ಯಾಸನ ಮಾಡಬೇಕು ಹವ್ಯಾಸನ ಮಾಡಬೇಕು ಅನ್ನೋ ಒಂದು ಉತ್ತೇಜನ ನಾನು ಹುಡ್ತು ಅಂತ ನೋಡುವಂಥರಾಗಿದ್ದೀನಿ ಈಗ ಈ ವಯಸ್ಸಿನಲ್ಲಿ ಈಗ ಈ ವಯಸ್ಸು ಅಂತ ಹೇಳಿದ್ರೆ ನಲವತ್ತಕ್ಕಿಂತ ಮೇಲಿನ ವ್ಯಕ್ತಿಗಳಿಗೆ ಒಂದು ವೇಳೆ ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಹವ್ಯಾಸ ಶುರು ಮಾಡ್ಕೋಬೇಕು ಅಂತ ಹೇಳಿದ್ರೆ ವಟ್ ಯು ಸಜೆಸ್ಟ್ ಮಿಸ್ಟರ್ ಮೋಹನ್ ರಾಜ್ ಈ ವಯಸ್ಸಿಗೆ ನೀವು ಹೇಳುವ ಪ್ರಕಾರ ಡೆನಿಸ್ ಅವರೇ ಇತ್ತೀಚಿನದಲ್ಲಿ ಈ ಅಡುಗೆ ಕುಕ್ಕಿಂಗ್ ಒಂದು ಹಾಬಿಯಾಗಿ ಹವ್ಯಾಸವಾಗಿ ಮಾಡ್ಕೊಳ್ತಾ ಇದ್ದಾರೆ ಈಗ ಎಷ್ಟು ಈ ಕುಕ್ಕಿಂಗ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ನಮ್ಮ ಕ್ಯಾಮ್ರಾಮ್ಯಾನ್ ಇದನ್ನ ಶೂಟ್ ಮಾಡ್ತಾ ಇರ್ತಕ್ಕಂಥ ಜಾರ್ಜ್ ವಾಷಿಂಗ್ಟನ್ ಎಂಬ ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗಿಸಿದ್ದೇನೆ ಕುಕಿಂಗ್ ತುಂಬಾ ಚೆನ್ನಾಗಿ ಕಲ್ತಿದ್ದೇನೆ ಕುಕಿಂಗ್ ಇಸ್ ನೋ ಲೆಸ್ ಹಾಬಿ ಇಟ್ಸ್ ಒಂದು ಒಳ್ಳೆಯ ಒಂದು ಉತ್ತಮ ಒಂದು ಹವ್ಯಾಸ ಅಲ್ವೇ ಹೇಳಿ ಖಂಡಿತವಾಗಿ ಮುಂದೆ ಹೋಗೋಣ ಸಮಯ ತುಂಬಾ ಕಡಿಮೆ ಇದೆ ಇಲ್ಲಿ ಸತ್ಯವೇದ ಆತ್ಮಿಕ ಹವ್ಯಾಸಗಳು ಅಂತ ಯಾವುದಾದ್ರೂ ಇದ್ರೆ ಇದೆಯಾ ಇರಬಹುದಾ ಖಂಡಿತವಾಗ್ಲೂ ಇದೆ ಯಾಕಂದ್ರೆ ನಮ್ಮ ಮಕ್ಕಳಲ್ಲಿ ವಿಶೇಷವಾಗಿ ನಾವು ಮಕ್ಕಳು ಎಷ್ಟು ಮಾರ್ಕ್ಸ್ ತಗೊಳ್ತಾ ಇದ್ದಾರೆ ಅಥವಾ ಮಕ್ಕಳು ಯಾವ ರ್ಯಾಂಕ್ ಬರ್ತಿದ್ದಾರೆ ಅಂತ ನೋಡಕ್ ಇಷ್ಟಪಡ್ತೀವಿ ಆದರೆ ಮಕ್ಕಳಲ್ಲಿ ಹವ್ಯಾಸಗಳನ್ನು ಬೆಳೆಸ್ತಾ ಇದ್ದೀವ ಇಲ್ವಾ ಅಂತ ಅದಕ್ಕಾಗಿ ನಮ್ಮ ಅಡ್ವೆಂಟಿಸ್ ಶಾಲೆಗಳಲ್ಲಿ ವಿಶೇಷವಾಗಿ ನಾವು ಈ ಪಾತ್ ಫೈಂಡರ್ ಕ್ಲಬ್ ಮಾಸ್ಟರ್ ಗೈಡ್ ಕ್ಲಬ್ಗಳನ್ನು ಮಾಡ್ತಾ ಇದೀವಿ ಇದರ ಮೂಲಕ ಅವರಲ್ಲಿರುವಂಥ ಆಧ್ಯಾತ್ಮಿಕ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ವಿ ಪ್ರತಿ ಭಾನುವಾರ ಅವನು ಸೇರಿಸಿದಾಗ ಅವರು ಒಂದು ಸತ್ಯವೇದದ ವಚನಗಳನ್ನು ಬಾಯಿಪಾಠ ಮಾಡುವಂಥದ್ದಾಗಲಿ ಅಥವಾ ಸತ್ಯವೇದದ ವಚನಗಳನ್ನು ಈ ಕಲೆಕ್ಷನ್ ಮಾಡಿಟ್ಟು ಇಡೋದಾಗಲಿ ಈಗ ನೀವು ಯಾರೋ ಅವ್ರು ಹೇಳಿದ್ರು ಸತ್ಯವೇದಗಳನ್ನು ಸಂಗ್ರಹ ಮಾಡಿಡೋದು ಈ ರೀತಿಯ ಹವ್ಯಾಸಗಳಲ್ಲಿ ಅವರು ತೊಡಗಿಸ್ಕೊಂಡಾಗ ಕೇವಲ ಹವ್ಯಾಸವನ್ನು ಬೆಳೆಸೋದಲ್ಲದೆ ಆಧ್ಯಾತ್ಮಿಕತೆಯನ್ನು ಬೆಳೆಸುವಂಥ ಹವ್ಯ ಅಭ್ಯಾಸಗಳನ್ನು ಅವರಲ್ಲಿ ನಾವು ಬೆಳೆಸ್ತಾ ಇರ್ತೀವಿ ಮುಖ್ಯವಾಗಿ ಈಗ ನೀವು ಈ ಮುಂಚೆ ಕೇಳಿದ್ರೆ ಈ ವಯಸ್ಸಲ್ಲಿ ನಾವು ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೋದ ನೀವು ಮಾಸ್ಟರ್ ಗೈಡ್ ಕ್ಲಾಸ್ಗೆ ಯಾವಾಗ ಬೇಕಾದರೂ ನೀವು ಎನ್ರೋಲ್ ಆಗ್ಬೋದು ಅಲ್ಲಿ ಹವ್ಯಾಸಗಳನ್ನು ಯಾವ ರೀತಿ ಬೆಳೆಸ್ಕೊಳ್ಳೋದು ಈ ಪಕ್ಷಿಗಳನ್ನು ನೋಡೋದು ಬರ್ಡ್ ವಾಚಿಂಗ್ ಅಂತ ಹೇಳ್ತೀವಿ ಅದರ ಮೂಲಕ ನೀವು ಹವ್ಯಾಸಗಳನ್ನು ಬೆಳೆಸ್ಕೊಂಡು ಒಳ್ಳೆಯ ಅಭ್ಯಾಸಗಳಿಗೆ ಒಳ್ಳೆಯ ಮಾದರಿಯಾದಂಥ ಪ್ರಜೆಗಳಾಗಿ ಬೆಳೆಯಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಬೇರೆ ಶಾಲೆಗಳಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಶಾಲೆಗಳಲ್ಲಿ ಈ ಪಾತ್ ಫೈಂಡರ್ಸ್ ಮತ್ತು ಮಾಸ್ಟರ್ ಗೈಡ್ ಕ್ಲಾಸ್ಗಳಿಂದ ಅವರಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಕುಕ್ಕಿಂಗ್ ಆನರ್ ಅಂತ ನಾವು ಒಂದು ಆನರ್ ಕೊಡ್ತೀವಿ ಬರ್ಡ್ ವಾಚಿಂಗ್ ಆನರ್ ಕೊಡ್ತೀವಿ ಅಥವಾ ಸೈಕ್ಲಿಂಗ್ ಆನರ್ ಅಂತ ಕೊಡ್ತೀವಿ ಇವುಗಳಿಂದ ಅವರಲ್ಲಿ ಒಳ್ಳೆಯ ಕೌಶಲ್ಯಗಳನ್ನು ಬೆಳೆಸ್ಕೊಬೋದು ಅಥವಾ ಅದನ್ನೇ ಹವ್ಯಾಸವಾಗಿ ಕೂಡ ಬೆಳೆಸ್ಕೊಳ್ಳಿಕ್ಕೆ ಅವಕಾಶಗಳು ನಮ್ಮ ಶಾಲೆಗಳಲ್ಲಿ ನಾವು ಮಾಡಿಕೊಡ್ತಾ ಇರ್ತೀವಿ ನಮ್ಮ ಶಾಲೆಗಳಲ್ಲಿ ನಮ್ಮ ಸಭೆಗಳಲ್ಲಿ ಈ ಪಾತ್ ಫೈಂಡರ್ ಎಂಬತಕ್ಕಂಥದ್ದು ಸಾಕಷ್ಟು ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಸಭೆಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಇದೆ ನಿಮ್ಮ ಮಕ್ಕಳನ್ನು ನೀವು ಅದರಲ್ಲಿ ಬಂದು ಸೇರಿಸಬಹುದು ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವರು ಅದು ಎಲ್ಲಿ ಏನು ಎಂಬತಕ್ಕಂಥ ಮಾಹಿತಿಯನ್ನು ನೀವು ನಮಗೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ನಾವು ನಿಮಗೆ ಸಹಾಯವನ್ನು ಮಾಡ್ತೀವಿ ಈಗ ಮುಕ್ತಾಯಕ್ಕೆ ಸಮಯ ಆಗಿದೆ ಹವ್ಯಾಸ ಎಂಬತಕ್ಕಂಥದ್ದು ಒಳ್ಳೆಯದು ನಾವೆಲ್ಲರೂ ಒಂದು ಹವ್ಯಾಸವನ್ನು ಇಟ್ಕೋಬೇಕು ಅದರಲ್ಲಿ ಬೆಳೀಬೇಕು ಎಂಬತಕ್ಕಂಥದ್ದು ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ನನಗೆ ಇದನ್ನು ಹೇಳಲೇಬೇಕು ಹವ್ಯಾಸಗಳಲ್ಲಿ ನಾನು ಕಂಡು ಬಂದಿರತಕ್ಕಂಥ ಎಷ್ಟೋ ಹವ್ಯಾಸಗಳಲ್ಲಿ ನನಗೆ ಡಾಕ್ಟರ್ ಸ್ಯಾಮ್ಯುಯಲ್ ಗೈಕ್ವಾಡ್ ಎಂಬತಕ್ಕಂಥ ನಮ್ಮ ಅಧ್ಯಕ್ಷರು ಕಾ ಸ್ಪೈಸರ್ ಕಾಲೇಜ್ ಅವ್ರ ಮಗ ಡಾಕ್ಟ್ರು ಅವನು ಡಾಕ್ಟ್ರು ಮೆಡಿಕಲ್ ಡಾಕ್ಟ್ರು ಆದರೆ ಈ ಹ್ಯಾಡ್ ದಿ ಹಾಬಿ ಆಫ್ ಅವನಿಗೆ ಆಟೋಬಯೋಗ್ರಫಿ ಪುಸ್ತಕಗಳು ಇಡೀ ಲೋಕದಲ್ಲಿದ್ದಂಥ ಗಣ್ಯ ವ್ಯಕ್ತಿಗಳ ಎಲ್ಲರ ಜೀವನ ಚರಿತ್ರೆ ಅವನು ಪುಸ್ತಕವಾಗಿ ಇಟ್ಕೊಂಡಿದ್ದ ಯು ಹ್ಯಾವ್ ಟು ಜಸ್ಟ್ ಆಸ್ಕಿಮ್ ಅಲೆಕ್ಸಾಂಡರ್ ಅದನ್ನು ಹೇಳ್ತಾ ಇದ್ದ ಮಾರ್ಗೆಟ್ ತಾಚರ್ ಅಂತ ಹೇಳಿದ್ರೆ ಹೇಳ್ತಾ ಇದ್ದ ಆದರೆ ಅವ್ನು ಮೆಡಿಕಲ್ ಡಾಕ್ಟ್ರು ಅವನಿಗೂ ಅವನಿಗೂ ಸಂಬಂಧನೇ ಇಲ್ಲ ಅವ್ನು ಮಾಡಿರ್ತಕ್ಕಂಥ ವಿದ್ಯಾಭ್ಯಾಸಕ್ಕೂ ಅವನು ಅವನು ಇಟ್ಕೊಂಡಿರ್ತಕ್ಕಂಥ ಹವ್ಯಾಸಕ್ಕೂ ಆದರೆ ಇಟ್ ಮೇಕ್ಸ್ ಇಮ್ ಸ್ಮಾರ್ಟ್ ಏನಂತೀರಾ ನಿಜವಾಗ್ಲು ಆ ಸ್ಯಾಮ್ಯುಲ್ ಗಾಯಕ್ ಕೂಡ ಅವರು ಹೇಳ್ತಿದ್ರು ಅವರೆಲ್ಲೇ ಮನೆ ಶಿಫ್ಟ್ ಮಾಡ್ಬೇಕಾದ್ರು ಇದಕ್ಕೆ ಸಪರೇಟ್ ಆಗಿ ಒಂದು ಬಾಕ್ಸ್ ಮಾಡಬೇಕಿತ್ತಂತೆ ಆ ಪುಸ್ತಕಗಳನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆದ್ರೆ ಮಕ್ಕಳಿಗೆ ಅವರು ಕೊಡ್ತಿದ್ದಂಥ ಪ್ರೋತ್ಸಾಹ ನೋಡಿ ಅವರ ಹವ್ಯಾಸಕ್ಕೆ ತಂದೆ ತಾಯಿಗಳು ಕೊಡ್ತಿದ್ದಂತ ಪ್ರೋತ್ಸಾಹ ವಂಡರ್ಫುಲ್ ಪಾಯಿಂಟ್ ಯಾಕೆ ಆ ಪ್ರೋತ್ಸಾಹ ಕೊಟ್ಟಿದ್ರಿಂದ ತಾನೇ ಇವತ್ತು ಅವ್ರ ಮನೆಯಲ್ಲಿ ಎರಡು ಡಾಕ್ಟರ್ ಇದ್ದಾರೆ ಖಂಡಿತವಾಗ್ಲು ಎರಡು ಡಾಕ್ಟರ್ಗಳಿದಾರೆ ಅದು ಎಂ ಬಿ ಬಿ ಎಸ್ ಡಾಕ್ಟರ್ ಒಬ್ಬ ಡೈರೆಕ್ಟರ್ ಆಗಿದ್ದಾನೆ ಹೌದು ಅವನು ಮಾತಾಡ್ತಕ್ಕಂಥ ಅವನಿಗೆ ಬುದ್ಧಿಶಕ್ತಿ ಆ ಆಟೋಬಯೋಗ್ರಫಿನಲ್ಲಿ ಎಷ್ಟು ಇಂಪ್ರೂವ್ ಆಗಿದೆ ಸೊ ಇದನ್ನು ನೋಡ್ತಾ ಇರ್ತಕ್ಕಂಥ ಪೋಷಕರು ನಿಮ್ಮ ಮಕ್ಕಳಿಗೆ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳುವಂಥ ಆಸೆ ಇದ್ದಂಥ ಪಕ್ಷದಲ್ಲಿ ಅವರನ್ನು ಪ್ರೋತ್ಸಾಹಿಸಿ ಯಾರು ಗೊತ್ತು ಆ ಹವ್ಯಾಸನೇ ಅವರ ಒಂದು ಜೀವನ ಜೀವನಕ್ಕೆ ದಾರಿ ಆಗ್ಬೋದು ಕ್ಯಾಲ್ವಿನ್ ನಿಮ್ಮ ತಮ್ಮ ನಿಮ್ಮ ಕಲೆಯನ್ನು ಅವನಿಗೆ ಬಿಟ್ಕೊಟ್ಬಿಟ್ರೆ ಆ್ಯಕ್ಚುಲಿ ನಿಮ್ಮ ಮನೆಯಲ್ಲಿ ಕಲೆಗಾರ ನೀವಾಗಿದ್ರಿ ಇದು ಲೋಕಕ್ಕೆ ಗೊತ್ತಿಲ್ಲ ಎವ್ರಿಬಡಿ ಥಿಂಗ್ಸ್ ಆಲ್ವಿನ್ ಇಸ್ ದ ಆರ್ಟಿಸ್ಟ್ ಬಟ್ ಓನ್ಲಿ ಐ ನೋ ಕ್ಯಾಲ್ವಿನ್ ಇಸ್ ದ ಆರ್ಟಿಸ್ಟ್ ಅಂಡ್ ಆಲ್ವಿನ್ ಲರ್ನ್ ಫ್ರಮ್ ಕ್ಯಾಲ್ವಿನ್ ಹೇಳಿ ಹೌದು 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 ಈಗ ಏನ್ ಮಾಡ್ತಾ ಇದ್ದಾನೆ ಅವನ ಹವ್ಯಾಸ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಇವಾಗ ಆ ಹವ್ಯಾಸವನ್ನು ಅವನ ಜೀವನ ತೊಂಬತ್ತು ಸಾವಿರಕ್ಕೆ ಮತ್ತು ನಾಲ್ಕ್ ಲಕ್ಷಕ್ಕೆ ಒಂದು ಪೇಂಟಿಂಗ್ ಮಾಡ್ತಾ ಇದ್ದಾನೆ ಅಂತ ಕೇಳಲ್ಪಟ್ಟೆ ಹೌದು ತುಂಬಾ ಸಂತೋಷ ಕೆಲವರಿಗೆ ಹವ್ಯಾಸ ಕೂಡ ಹಣನ ಸಂಪಾದನೆ ಮಾಡ್ಕೊಡ್ತಾರೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ ನಮಸ್ಕಾರ ನಮಸ್ಕಾರ ಪ್ರೀಕ್ಷಕರೇ ಹವ್ಯಾಸಗಳನ್ನ ಬೆಳೆಸೋಣ ಪ್ರೋತ್ಸಾಹಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಿ